ಅಮೇರಿಕಾದಲ್ಲಿರೋ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ಬಂಧು ಬಾಂಧವರಿಗೆ ನನ್ನ ಅಂತ ನಮಸ್ಕಾರ. ಓಂ ಚಿತ್ರ ಇಷ್ಟೊಂದು ವರ್ಷ ಆದಮೇಲೆ ಅಮೇರಿಕಾದಲ್ಲಿ ಡೈರೆಕ್ಟ್ ರಿಲೀಸ್ ಆಗ್ತಿದೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಓಂ ಚಿತ್ರದ ಬಗ್ಗೆ ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ. ನಿಮ್ಗೆ ಈ ಚಿತ್ರದ ಬಗ್ಗೆ ಈಗಾಗಲೇ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಇಂಡಿಯಾಗೆ ಬಂದಾಗ ಈ ಚಿತ್ರ ನೋಡೇ ಇರ್ತೀರ ಅಂದ್ಕೊಂಡಿದ್ದೀನಿ. ಆದರೂ ನಾನೊಂದೆರಡು ಮಾತು ಹೇಳಬೇಕು ಅಂದರೆ, ಓಂ ಚಿತ್ರಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದು ಅಣ್ಣವ್ರ ಕಂಪ್ನೀಲಿ ತಯಾರಾಗಿದ್ದು, ಪಾರ್ವತಮ್ಮ ಅಣ್ಣವರು ವರ್ಧಣ್ಣವರ ಆಶೀರ್ವಾದದಿಂದ ತಯಾರಾದಂಥ ಚಿತ್ರ. ನನ್ನ ನಿಮ್ಮೆಲ್ಲರ ನೆಚ್ಚಿನ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರ ಅದ್ಭುತವಾದ ಅಭಿನಯ. ಶಿವಣ್ಣ ಅಂದರೆ ಓಂ, ಓಂ ಅಂದರೆ ಶಿವಣ್ಣ, ಆ ಥರ ಆಗ್ಬಿಟ್ಟಿದೆ. ಶಿವಣ್ಣ ಇಲ್ದಿರೋ ಓಂ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಲವ್ ಮಾಡ್ತಾ ಇದ್ದಾನಲ್ಲ ಯಾಕೆ? ಮೂರನೇದಾಗಿ, ನೀವು ಕನ್ನಡ ಅಭಿಮಾನಿಗಳು ಆ ಚಿತ್ರನ 550 ಸತಿ ರಿಲೀಸ್ ಆದರೂ ಕೂಡ ಇವತ್ತಿಗೂ ನೋಡ್ತಿದ್ದೀರಾ, ನಿಮ್ಮ ಆಶೀರ್ವಾದ ಮಾಡ್ತಾನೆ ಇದ್ದೀರಾ, ಹಿಟ್ ಮೇಲೆ ಸೂಪರ್ ಹಿಟ್ ಮೇಲೆ ಸೂಪರ್ ಹಿಟ್ ಮಾಡ್ತಾನೆ ಇದ್ದೀರಾ. ಇವತ್ತು ಆ ಚಿತ್ರ ಅಮೇರಿಕಾದ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ನಿಮ್ಮ ಫ್ಯಾಮಿಲಿಯವ್ರ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರೂ ಸೇರಿ ನೋಡಿ ಆ ಚಿತ್ರನ ಆನಂದ ಪಟ್ಟು ಆಶೀರ್ವಾದ ಮಾಡಬೇಕು. ಓಂ ಚಿತ್ರ ಮಾತ್ರ ಅಲ್ಲ, ಬೇರೆಲ್ಲ ಕನ್ನಡ ಚಿತ್ರಗಳನ್ನು ಇದೇ ಥರ ನೀವು ತರಿಸ್ಕೊಂಡು ನೀವು ನೋಡಿ ಆಶೀರ್ವಾದ ಮಾಡಿ. ಕನ್ನಡ ಚಿತ್ರದ ಮಾರುಕಟ್ಟೆನ ಬೇರೆ ಭಾಷೆಗಳಿಗಿಂತ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಥರ ನೀವು ಬೆಳೆಸಬೇಕು. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.